ನಮಸ್ಕಾರ ಸರ್. ಯಾಕೆ ನಿಮ್ಮನೆಯಲ್ಲಿ ಫೋನ್ ಇದೆಯಾ ಸರ್? ಇದೆ. ಎಷ್ಟಿಡಿ ಇದೆ ಸರ್? ಇದೆ. ಬೆಂಗಳೂರಿಗೆ ಒಂದು ಅರ್ಜೆಂಟಾಗಿ ಫೋನ್ ಮಾಡ್ಬೇಕು ಸರ್. ಕೊಡಲ್ಲ ಸರ್. ಕೊಡಲ್ಲಪ್ಪ, ಇದು ಪಬ್ಲಿಕ್ ಟೆಲಿಫೋನ್ ಬೂತ್ ಅಲ್ಲ, ಸಂಸಾರಸ್ಥರ ಮನೆ. ನನ್ನ ಸಮಸ್ಯೆ ಒಂಚೂರು ಅರ್ಥ ಮಾಡ್ಕೊಳ್ಳಿ ಸರ್. ಮೊದಲು ನನ್ನ ಸಮಸ್ಯೆ ಅರ್ಥ ಮಾಡ್ಕೊಳ್ಳಪ್ಪ. ನನಗೆ ಮನೆ ತುಂಬ ಹೆಣ್ಮಕ್ಳು, ಅವ್ರನ್ನ ಮದುವೆ ಮಾಡಿ ಹೊರಗೆ ಕಳಿಸೋವರೆಗೂ ನಾ ಯಾವವರೆಗೂ ಫೋನ್ ಕೊಡಲ್ಲ. ಏನ್ ಸರ್, ಸ್ವಲ್ಪ ಮಾತಾಡಕ್ಕೂ ಬಿಡಲ್ಲ ಅಂತೀರಲ್ಲ ನೀವು. ನಾನು ಸ್ವಲ್ಪ ಅರ್ಜೆಂಟ್ ಫೋನ್ ಮಾಡ್ಬೇಕ್ರಿ. ನಮ್ಗಿಂತ ಅರ್ಜೆಂಟಾ ನಿಮ್ಗೆ? ನಿಮ್ಗೇನ್ರಿ ಅಂತ ಅರ್ಜೆಂಟು ಸರ್? ನನ್ನ ಹೆಂಡತಿ ಡೈವರ್ಸ್ ಕೊಡ್ತೀನಿ ಅಂತೀರಲ್ಲ ಸರ್? ಡೈವರ್ಸ್ ತಾನೆ ಕೊಟ್ಬಿಡಿ. ಡೈವರ್ಸ್ ಕೊಡೋದಕ್ಕೆ ನಾನ್ ರೆಡಿ ಸರ್, ಆದ್ರೆ ಮಕ್ಕಳು ನೀವೇ ಕರ್ಕೊಂಡೋಗಿ ಅಂತೇಳಲ್ಲ ಸರ್. ನಿಮ್ ಮಕ್ಳು ನೀವು ಕರ್ಕೊಂಡೋಗಕ್ಕೆ ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ ಸರ್? ಆ ಮಕ್ಳು ನನ್ ಕೊಟ್ಟಿಲ್ಲ ಸರ್, ಕೋರ್ಟ್ ನಿಮ್ ತರನೆ ಹೇಳ್ಬಿಟ್ರೆ ಅಷ್ಟೇ ನನ್ ಗತಿ. ಹಲೋ ಹೇಮಾ, ಹೇಮಾ ಚಾ, ಹೇಮಾ ಐ ಲವ್ ಯು. ಏ ಮಜ್ನು, ಏನಯ್ಯ ನಿನ್ ಮಹಿಮೆ? ನಿನಗೆ ಶರಣೋ ಶರಣು. More updates, like, comment, subscribe to our channel.